ಪತ್ರಿಕಾ ವರದಿಗಾರರೇ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಬಂಧುಗಳೇ, ಸ್ನೇಹಿತರೆ, ನಾನು ಜಿ ಎಸ್ ಟಿ ಸಿನಿಮಾನ ಜಿ ಎಸ್ ಟಿ ಅಂತ ಕೇಳಿದ್ದು ಸಿನಿಮಾ ಮಾಡಿ ಸ್ಟಾರ್ಟ್ ಆದಮೇಲೆ. ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ನೇಮು. ಒಂದು ಸಾರಿ ನಮ್ಮ ನಿರ್ದೇಶಕರು ಬಂದು, ನಾನು ಸಿನಿಮಾ ಮಾಡಬೇಕಣ್ಣ, ನಿಮ್ಮ ಕಂಬೈನ್ಸಲ್ಲೇ ಮಾಡಬೇಕು, ನೀವು ಸಹಾಯ ಮಾಡಿದ್ರೆ ನಾನು ನಿರ್ದೇಶನ ಮಾಡ್ತೀನಿ, ನನ್ನ ಮೊದಲನೇ ನಿರ್ದೇಶನ ನಾನು ಸಿನಿಮಾ ರಂಗದಲ್ಲಿ ಅಂತ ಕೇಳಿದ್ರು. ಅದಕ್ಕೆ ನಾನು ಯೋಚನೆ ಮಾಡಿದೆ, ನೀನು ಆ್ಯಕ್ಟ್ ಮಾಡ್ತಾ ಇದ್ದಿ, ನಿರ್ದೇಶನನೂ ಮಾಡ್ತಾ ಇದೀಯಾ, ಎರಡರಲ್ಲಿ ಯಾವುದು ನಿನಗೆ ಇಷ್ಟ ಅಂತ ಕೇಳಿದೆ. ನನಗೆ ನಿರ್ದೇಶನ ತುಂಬ ಇಷ್ಟ ಅಂತ. ಸರಿ ಮಾಡು, ಆ್ಯಕ್ಟು ಮಾಡು, ನಿರ್ದೇಶನನು ಮಾಡು ಅಂತ ಹೇಳಿ ಈ ಸಿನಿಮಾಕ್ಕೆ ಪ್ರಾರಂಭ ಮಾಡಿದೆ. ಇದಕ್ಕೆ ಬಂಡವಾಳವನ್ನು ಯಾರಾದರೂ, ನಾವು ಇಬ್ಬರು ಒಂದೇ ಮನೆ, ಒಂದೇ ಥರ, ನಾವಿಬ್ರು ಯಾವ ರೀತಿ ಇದ್ದೀವಿ ಅಂದರೆ, ಸದ್ಯಕ್ಕೆ ಕಳೆದ ಒಂದು 8-10 ವರ್ಷದಿಂದ ಅವ್ರ ಮನೆ ಬೇರೆ ಅಲ್ಲ, ನಮ್ಮ ಮನೆ ಬೇರೆ ಅಲ್ಲ, ಸಂದೇಶ್ ಪ್ರೊಡಕ್ಷನ್ ಬೇರೆ ಅಲ್ಲ, ಲೋಕೇಶ್ ಪ್ರೊಡಕ್ಷನ್ ಬೇರೆ ಅಲ್ಲ, ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ, ಈ ಸಿನಿಮಾ ನಾನು ಮೊದಲನೇದೇ ಅವ್ರನ್ನ ಕೇಳ್ಕೊಂತ ಇಷ್ಟೇ, ನೀನು ಹೆಚ್ಚಿನ ರೀತಿಯಲ್ಲಿ ಕಾಮಿಡಿಯಾಗಿ ಪ್ರಖ್ಯಾತಿಯನ್ನು ಕರ್ನಾಟಕದಲ್ಲಿ ಹೊಂದಿದೆಯಾ, ನೀ ಕಾಮಿಡಿ ಪಿಕ್ಚರ್ ಮಾಡು ಅಂತ ಹೇಳಿದೆ. ಕಾಮಿಡಿ ಜೊತೆಗೆ ಗೋಸ್ಟ್ ಪಿಕ್ಚರ್ನು ಎರಡನ್ನೂ ಸೇರಿಸಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಇನ್ನೂ ಕತೆ ಕೇಳಿಲ್ಲ, ನನ್ನ ಮಗ ಕೇಳಕ್ಕೆ ಅಂದರೆ, ನಾನು ಆಲ್ರೆಡಿ ಸಿನಿಮಾ ನಿರ್ಮಾಪಕನಿಂದ ರಿಟೈರ್ಡ್ ಆಗಿದ್ದೀನಿ, ನನ್ನ ಮಗನಿಗೆ ವಹಿಸಿದ್ದೀನಿ ಎಲ್ಲನೂ. ಅವರೇ ಇವತ್ತು ಎಲ್ಲ ಈ ಪಿಕ್ಚರ್ ಇರ್ಬೋದು, ಹಿಂದೆ ಉಲ್ಫ್ ಅಂತ ಒಂದು ಚಿತ್ರ, ತಮಿಳು ಪಿಕ್ಚರು, ಅದು ಈಗಾಗಲೇ ಫಿನಿಶ್ ಆಗಿದೆ ಪ್ರಭುದೇವದು. ಮತ್ತು ಗೋಸ್ಟು ತಮಗೆಲ್ಲ ಗೊತ್ತಿರ್ಬೋದು, ಎಲ್ಲನೂ ಅವನೇ ಮಾಡ್ತಾ ಇದ್ದಾನೆ. ನಾನು ಮೇಲ್ವಿಚಾರಕ್ಕೆ, ನನ್ನ ಆಶೆ ನೋಡಿರ್ಬೋದು ಪೇಪರ್ನಲ್ಲಿ ಮೇಲ್ಗಡೆ ಒಂದು ಸಣ್ಣ ಫೋಟೋ ಹಾಕ್ಬಿಟ್ಟು ಸಂದೇಶ್ ನಾಗರಾಜ್ ಅವರ ಆಶೀರ್ವಾದದೊಂದಿಗೆ ಅಂತ ಹಾಕ್ಬಿಟ್ಟು ಕೆಳಗಡೆ ಪ್ರೊಡ್ಯೂಸರು ಏನು ಸಂದೇಶ್ ಅಂತ ಹಾಕತ್ತಾರೆ. ಇದು ಇವತ್ತಿನ ಪರಿಸ್ಥಿತಿ ಈ ರೀತಿ ಇದೆ. ಆದ್ದರಿಂದ ನನಗೇನು ಖುಷಿ ಅಂತ ಅಂದರೆ, ನಾನು ಹುಟ್ಟಾಕದಂಥ ಅಂಬರೀಷ್ ಇವತ್ತು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಿನಿಮಾ ರಂಗಕ್ಕೆ ಬರಬೇಕಾದ್ರೆ ಅಂಬರೀಷ್ ಮೂಲ ಕಾರಣ. ಯಾಕೆಂದರೆ ಅವನು ಸ್ವಲ್ಪ ದಪ್ಪ ಆಗ್ಬಿಟ್ಟು, ಆ ಕಾಲದಲ್ಲಿ ಒಂದು ಸಿನಿಮಾ ಇರಲಿಲ್ಲ, ದಪ್ಪ ಆಗ್ಬಿಟ್ಟಿದ್ದಾನೆ, ಇವನು ಮಾಡಿದ್ರೆ ಜನ ನೋಡಲ್ಲ ಅಂತ ಒಂದು ವರ್ಷ ಖಾಲಿ ಕುಂತಿದ್ದ. ಅಂಥ ಸಂದರ್ಭದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಓದುವಾಗ ಅವನು ಫಸ್ಟ್ ಪಿ ಯು ಸಿ, 1961 ಇಸ್ವಿಯಲ್ಲಿ ಅವನು ನನ್ನ ಸ್ನೇಹಿತರಾದ. ಅವಾಗ ಒಂದು ತೀರ್ಮಾನಕ್ಕೆ ಬಂದು, ಪಿಕ್ಚರ್ ಮಾಡ್ತೀನಿ, ನಿನ್ನ ರೆಮ್ಯುನರೇಷನ್ ಹೇಳು, ತಗೋಬೇಕು ನೀನು ಅಂತ ಅಂದೆ. ಆಯಿತು ಅಂದ್ಬಿಟ್ಟು 100,000 ರೂಪಾಯಿ ರೆಮ್ಯುನರೇಷನ್ ಅವತ್ತು ನಡೀತಾ ಇದ್ದಿದ್ದು ಮಾಡಿ, ಒಂದು ಮಣ್ಣಿನ ದೋಣಿ ಚಿತ್ರವನ್ನು ಮಾಡಿದೆ. ಅದು 100 ಡೇಸ್ ಹೋಗ್ಬಿಡ್ತು, ಮಣ್ಣಿನ ದೋಣಿ ಚಿತ್ರ, ಮೊದಲನೇ ಚಿತ್ರ. ನಮ್ಗೆ ಎ ಬಿ ಸಿ ಡಿ ಗೊತ್ತಿಲ್ಲ, ಎಲ್ಲ ಅವನೇ ನಿಂತ್ಕೊಂಡು ಅವನೇ ಎಲ್ಲರನ್ನೂ ನೋಡ್ಕೊಂಡು ಮಾಡ್ದೆ. ಹಾಗೆ ನಾನು ಆಮೇಲೆ ಮಣ್ಣಿನ ದೋಣಿ ಆಯಿತು, ಮುಂಜಾನೆ ಮಂಜು, ಮುಸುಕು, ಮೌನರಾಗ, 1.5 ವರ್ಷಕ್ಕೆ 4 ಪಿಕ್ಚರ್ ಮಾಡಿಬಿಟ್ಟ. ಪುನಃ ಆವಾಗ ಅಂಬರೀಷ್ಗೆ 3 ಲಕ್ಷ, 3 ಕೋಟಿ, 3.5 ಲಕ್ಷ, 4 ಲಕ್ಷ, 5 ಲಕ್ಷಕ್ಕೆ ಡಿಮ್ಯಾಂಡು ಸ್ಟಾರ್ಟ್ ಆಗೋಯ್ತು. ಈ ನಿಟ್ಟಿನಲ್ಲಿ ನಾನು ಸಿನಿಮಾ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ಇವತ್ತು ನಾನು ನನ್ನ ಮಗನಿಗೆ ಹೇಳೋದಿಷ್ಟೇ, ನೀನು ಹೋಟೆಲ್ ಬಿಸ್ನೆಸ್ಸು ಮಾಡ್ತಾ ಇದೀಯಾ, ಅದರಲ್ಲೂ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೀಯಾ, ಮಾಡು. ಆದರೆ ಸಿನಿಮಾನ ಒಂದು ಇಂಡಸ್ಟ್ರಿ ರೀತಿಯಲ್ಲಿ, ಇದರಿಂದ ಸಾಮಾನ್ಯವಾಗಿ ಕಾರ್ಮಿಕ ಬಂಧುಗಳು ಜೀವನ ಆಗುತ್ತೆ, ಸಿನಿಮಾ ಥಿಯೇಟರ್ ಜೀವನ ಆಗುತ್ತೆ, ಆರ್ಟಿಸ್ಟ್ಗಳಿಗಾಗತ್ತೆ. ಇವತ್ತು ತಮಗೆಲ್ಲ ಗೊತ್ತಿರ್ಬೋದು ಆರ್ಟಿಸ್ಟ್ಗಳದ ಅಭಾವ. ಆದ್ದರಿಂದ ನಾವು ಇವತ್ತು ಹೊಸ ಹೊಸ ಆರ್ಟಿಸ್ಟ್ಗಳು ಹಾಕ್ಕೊಂಡು ಸಣ್ಣ ಸಣ್ಣ ಫಿಲ್ಮೇ ಆಗಲಿ ಮಾಡು ಅಂತ ಹೇಳಿ ಇವತ್ತು ಈ ಚಿತ್ರರಂಗದಲ್ಲಿ ಚಿತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವನಿಗೆ ನನಗೆ ಯಾವ ರೀತಿ ನೀವು ಸಹಾಯವನ್ನು ಹೆಲ್ಪನ್ನು ಮಾಡಿದ್ರೋ ಅದೇ ರೀತಿ ನನ್ನ ಮಗನಿಗೂ ಈ ಚಿತ್ರರಂಗದಲ್ಲಿ ಶಾಶ್ವತವಾಗಿ ಉಳಿಯುವ ನಿಟ್ಟಿನಲ್ಲಿ ನೀವು ಸಹಾಯವನ್ನು ಮಾಡ್ತೀರಿ ಅಂತ ಕೇಳಿಕೊಂಡು, ಮತ್ತು ಜಿ ಎಸ್ ಟಿಯನ್ನು ನಾವು ಕಟ್ತಾ ಇದ್ದೀವಿ ಇವತ್ತು, ನೀವು ಅದೇ ರೀತಿ ಕರ್ನಾಟಕ ಜನತೆಯಲ್ಲಿ ಪುನಃ ರಿಟರ್ನ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ನಾನು ಈ ಚಿತ್ರಕ್ಕೆ, ಜಿ ಎಸ್ ಟಿ ಚಿತ್ರಕ್ಕೆ ಯಶಸ್ವಿಯನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದರಲ್ಲಿ ಆಡಿಟರ್ ಯಾರು ಅಂತ ಒಂದು ಸ್ವಲ್ಪ ಯೋಚನೆ ಆಗ್ಬಿಟ್ಟಿದೆ ನನಗೆ. ಜಿ ಎಸ್ ಟಿಗೆ ಆಡಿಟರ್ ಸಂದೇಶ್. ಆಡಿಟರ್ ಸಂದೇಶ್, ಆದ್ರಿಂದ ಒಂದು ಒಳ್ಳೆ ಮೆಸೇಜ್ ಅನ್ನ, ಸಂದೇಶವನ್ನ ಅವರು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಜೊತೆಗೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಸಾಕಷ್ಟು ಗೋಸ್ಟ್ಗಳೆಲ್ಲ ಆಟ ಆಡ್ತಾ ಇವೆ.
ಅದರಲ್ಲೂ ಕನ್ನಡ ಚಲನಚಿತ್ರರಂಗದಲ್ಲಿ ಅದರದೇ ಆದಂತಹ ಒಂದು ಗೋಸ್ಟನ್ನು ಕ್ರಿಯೇಟ್ ಮಾಡಿದೆ. ಆದರೆ ಇವತ್ತು ಪ್ರೇಕ್ಷಕನನ್ನು ಸೆಳೆಯಬೇಕಾದ್ರೆ ನಾವು ಬರೀ ಇಂಗ್ಲೀಷ್ ಮಯವಾಗಿದ್ದೀವಿ ಅಂತ ಸೃಜನಲ್ಲಿ ನನ್ನದು ಒಂದು ಕಳಕಳಿಯ ಮನವಿ. ನೀನು ಕನ್ನಡಿಗ, ಕನ್ನಡದ ಟೈಟಲ್ಗಳು ಸಾಕಷ್ಟು ಬರಲಿ ಎನ್ನುವಂತಹ ಒಂದು ಆಸೆಯನ್ನು ಇಲ್ಲಿ ಹೇಳ್ತಾ, ಅದು ಆಸೆ ಮಾತ್ರ, ಯಾಕೆಂದರೆ ಅಲ್ಲಿ ನಿಮಗೆ ಬೇಕಾದ್ದು ಬೇಕಾದಷ್ಟು ಇರುತ್ತೆ, ತೊಂದರೆಗಳು ಸಾಕಷ್ಟು ಇರುತ್ತೆ. ಆದರೆ ಇದಕ್ಕೆ ಶುಭಾಶಯಗಳನ್ನು ಹೇಳ್ತಾ, ನಾವು ಕೂಡ ಜಿ ಎಸ್ ಟಿ ಕಟ್ಟುವವರೇ ಆದ್ದರಿಂದ ಎಲ್ಲ ಪ್ರೇಕ್ಷಕರು ಕೂಡ ಈ ಜಿ ಎಸ್ ಟಿಯನ್ನು ಕಟ್ಟುವ ಮತ್ತು ಆ ಕಟ್ಟಿದ್ದನ್ನು ಒಳಗೊಳ್ಳುವ ಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗೋಣ. ಅದೊಂದು ರೀತಿಯ ಅದ್ಭುತವಾದಂತಹ ರಾಷ್ಟ್ರ ಮಟ್ಟದ, ಅಂದರೆ ರಾಷ್ಟ್ರ ಮಟ್ಟ ಅಂದರೆ ಕರ್ನಾಟಕದವರೇ ಜಾಸ್ತಿ ಜಿ ಎಸ್ ಟಿ ಕಟ್ತಾ ಇರೋದು, ಅದರಿಂದಾಗಿ ರಾಷ್ಟ್ರ ಮಟ್ಟದಲ್ಲಿ ಆ ಕಟ್ಟುವ ಕ್ರಿಯೆಯಲ್ಲಿ ಎಲ್ಲರೂ ಭಾಗಿಯಾಗೋಣ. ಸೃಜನ್ಗೆ ಹೊಸ ನಿರ್ದೇಶಕ ಅಂತ ನಾನೆಂತೂ ಹೇಳೋದಿಲ್ಲ, ಯಾಕೆಂದರೆ ಅವನು ಈಗಾಗಲೇ ತನ್ನ ನಿರ್ದೇಶನದ ಹಲವು ಪ್ರಯೋಗಗಳನ್ನು ಮಾಡಿಬಿಟ್ಟಿದ್ದಾನೆ. ಆ ಎಲ್ಲ ಪ್ರಯೋಗಶೀಲ ಮನಸ್ಸು ಅವನಲ್ಲಿದೆ. ಅದು ಲೋಕೋಮಾಮನ ಕೃಪೆ. ನನಗೆ ಅದು ಲೋಕೋಮಾಮ ಯಾವಾಗಲೂ ಜ್ಞಾಪಕ ಬರ್ತಾನೆ ಸೃಜನ್ ನೋಡಿದಾಗೆಲ್ಲ. ಲೋಕೋಮಾಮ ಒಂದಲ್ಲ ಒಂದನ್ನು ಕಟ್ಟೋ ಕೆಲಸವನ್ನು ಮಾಡ್ತಾ ಇದ್ದ. ಆ ಕಟ್ಟೋ ಕೆಲಸ ಹೇಗಪ್ಪ ಇರ್ತಿದ್ರೆ, ಇದು ನೀವು ಮಾಡ್ಬಿಡ್ಕೋಣ, ಇದು ಮಾಡೋ ಅಂತ ಅನ್ನುವಂತಹ ವ್ಯಕ್ತಿತ್ವ, ಅದನ್ನು ರೂಢಿಸ್ಕೊಂಡಿರೋನು ಸೃಜನ್ನು. ಹಾಗಾಗಿ ಲೋಕೋಮಾಮನ ಒಟ್ಟಾರೆ ಆಶೀರ್ವಾದ ಅವನ ಮೇಲಿದೆ. ಮತ್ತು ನವ ನಿರ್ದೇಶಕ ಅಂತ ನೀವು ಶ್ರುತಿ ಹೇಳ್ತಿದ್ದಾಗ ಅನ್ನಿಸ್ತಿತ್ತು, ಅಲ್ಲ, ಖಂಡಿತ ಅವನು ನಮಗೆಲ್ಲರಿಗೂ ಮಿಂಚಿದ ಒಂದು ನಿರ್ದೇಶನವನ್ನು ನಿಮ್ಮ ಮುಂದೆ ಕೊಡ್ತಾನೆ ಅನ್ನುವ ನಂಬಿಕೆಯ ಮೇಲೆ ಅವನಿಗೆ ಶುಭಾಶೀರ್ವಾದಗಳನ್ನು ಹೇಳ್ತೇನೆ. ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ, ಇಡೀ ತಂಡಕ್ಕೆ ಶುಭವಾಗಲಿ. ಸಿನಿಮಾ ಮಾಡ್ತಾನೆ ಇರು, ಗೆಲ್ಲೋದು ಸೆಕೆಂಡ್ರಿ, ಗೆದ್ದೆ ಗೆಲ್ತೀವಿ. ಒಂದು ಎರಡು ಮೂರು ಪ್ರಯತ್ನ ಮಾಡ್ತಾ ಇದ್ರೆ ಯಾವ್ದಾರ ಒಂದ್ರಲ್ಲಿ ಗೆಲ್ತೀವಿ, ದೇವ್ರ ಕೈ ಹಿಡಿಯತ್ತೆ. ಯಾರಿಗೂ ಅನ್ಯಾಯ ಮಾಡ್ಬೇಡ, ಒಳ್ಳೇದ್ ಮಾಡು ಜಾಕ. ಒಂದ್ ಸ್ವಲ್ಪ ಬೈತೀನಿ ಅನ್ಬಿಟ್ಟು ಒಂದ್ ಸ್ವಲ್ಪ ಕಮ್ಮಿ ಬೈ ಅಂತಾರೆ, ಕಮ್ಮಿ ಅಂದ್ರೆ ಬೈಲೇಬೇಡ ಅಂತಾರೆ. ಒಂದೊಂದ್ಸತ ಓಪನ್ ಆಗಿ ಏನೇನು ಒಂದ್ ಸ್ವಲ್ಪ ಮಾತಾಡ್ಬಿಡ್ತೀನಿ, ಅದಕ್ಕೆ ಕ್ಷಮೆ ಇರಲಿ. ಆಮೇಲೆ ನನಗೆ ಗೋಸ್ಟ್ ಚಿತ್ರ, ಇನ್ನೊಂದು ಶಿವಣ್ಣಂದು ಪಿಕ್ಚರ್ ಮಾಡ್ತಾ ಇದ್ದೀವಿ. ಅವತ್ತಿಂದನು, ಆ ಪೂಜೆ ಮಾಡಿದ ದಿವಸದಿಂದನು ಒಂದು ಹೈಪ್ ಅಂತ ಏನಾರ ಬಂದಿದ್ರೆ, ಅದು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಅವ್ರುಗಳು ತಂದಂತ ಹೈಪ್ ಇವತ್ತು ಚೆನ್ನಾಗಿ ಹೋಗ್ತಾ ಇದೆ, ಪಿಕ್ಚರು ಚೆನ್ನಾಗಿ ಬರ್ತಾ ಇದೆ. ಅದೇ ಥರ ನಿಮ್ಮ ಆಶೀರ್ವಾದ ಜಿ ಎಸ್ ಟಿ ಮೇಲೂ ಇರಲಿ ಅಂತ ಕೇಳಿಕೊಂಡು, ಸುಜನ್ ನನ್ನ ಫ್ರೆಂಡು, ಅವನಿಗೋಸ್ಕರ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಡ್ಯಾಡಿ ಹೇಳೋದೇನು ಅಂದರೆ, ಒಂದು ಕಾರ್ಮಿಕರಿಗೆ ಒಂದು ಊಟ ಆಗ್ತದೆ, ಥಿಯೇಟ್ರಿಗೆ ಒಂದು ಪಿಕ್ಚರ್ ಬರ್ತದೆ, ಆಮೇಲೆ ಅವರು ಫಿಲಮ್ ಚೇಂಬರ್ ಇದರಲ್ಲಿ ಯೋಚನೆ ಮಾಡ್ತಾರೆ. ಅವರು ಥಿಯೇಟ್ರ್ಗಳು ಮುಚ್ಚೋಗ್ತಾ ಇದೆ, ಸಿನಿಮಾಗಳು ಕೊಡಬೇಕು ಅವ್ರಿಗೆ. ನಮ್ಮ ಕೈಲಾಗಿದ್ದು ಮೊದಲಾದರೆ ದುಡ್ಡಿರಲಿಲ್ಲ, ಈಗ ಮಾಡು, ಚೆನ್ನಾಗಿರೋದು ಒಳ್ಳೇದಾಗಲಿ, ಕಾರ್ಮಿಕರಿಗೆ ಒಳ್ಳೇದಾಗ್ತದೆ, ಸಿನಿಮಾ ಥಿಯೇಟ್ರಿಗೆ ಒಳ್ಳೇದಾಗ್ತದೆ, ನಿರ್ಮಾಪಕರಿಗೆ, ನಟರಿಗೆ ಮತ್ತು ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗ್ತದೆ, ಮಾಡು, ಅವ್ರ ಆಶೀರ್ವಾದ ನಿನ್ನ ಮೇಲೆ ಇರ್ತದೆ ಯಾವಾಗಲೂ ಅಂತ ಹೇಳ್ಬಿಟ್ಟು ಈ ಸಿನಿಮಾ ಮಾಡು ಅಂತಂದರು. ಮತ್ತು ನನ್ನ ಫ್ರೆಂಡು, ಆದ್ರಿಂದ ಇದು ಫ್ರೆಂಡ್ಶಿಪ್ಪಲ್ಲಿ ಸಿನಿಮಾ ನಡೀತಾ ಇದೆ, ಸುಜನ್ಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ.